ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸಮುದ್ರದ ಅಲೆಗಳೆಲ್ಲ ಜಾಸ್ತಿ ಆಗಿರುವ ಕಾರಣ ನಮ್ಮ ದೋಣಿನೆಲ್ಲ ತೆಗೆದು ನಾವು ಮನೆ ಮ್ಯಾಲ ಹತ್ರ ಇಡ್ತಿತ್ತು. ಈಗ ಎಲ್ಲ ಮುಚ್ಚಾಕಿ ಇಡ್ಕಿ ಇನ್ನು ರೆಡಿ ಮಾಡಿ. ಇದನ್ನು ಯಾವ ಥರ ಮ್ಯಾಲೆಲ್ಲ ಎಳಿತು ಮತ್ತು ಇಲ್ಲಿ ನಮ್ಮ ಜನ್ನಣ್ಣ ಬಲಿ ಹಾಕೋದು ಹೆಂಗಂದೇಳಿ ಕಲಿಸಿಕೊಡ್ತಿದ್ದ, ಅದು ಹೆಂಗಂದೇಳಿನೂ ಈ ವಿಡಿಯೋದ ತೋರಿಸ್ತೆ ಕಾಣಿ. ಸ್ವಲ್ಪ 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 ಇತ್ತೆಲ್ಲ, ಸ್ವಲ್ಪ ಸ್ವಲ್ಪ ವಿಡಿಯೋ ಹಾಕಿದೆ ಹೆಂಗಿರುತ್ತೆ ನೋಡಿ ಆಯಿತಾ. ಹಾಗೆ ಮತ್ತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇಸ್ಬಾಲಿ ಹೆಂಗೆ ಬಿಡೋದಂದೇಳಿ ಪ್ರಾಕ್ಟೀಸ್ ಮಾಡ್ತಿದ್ರು ನಮ್ಮ ಜನಾರ್ದನ್ ಕಾರ್ಯವ್ರ ಮಕ್ಕಳಿಗೆಲ್ಲ, ಯಾವ ಥರ ಬಾಲಿ ಬಿಡ್ಕಂದೇಳಿ ಪ್ರಾಕ್ಟೀಸ್ ಕೊಡ್ತಿದ್ರು ಕಾಣಿ. ನಿಮ್ಗೆ ಯಾರಿಗಾದ್ರು ಬೇಸ್ಬಾಲಿ ಬೀಸೋದು ಹೆಂಗಂದೇಳಿ ಕಲುಕಿದ್ರೆ ಇಲ್ಲೇ ಜನಾರ್ದನ್ ಅಣ್ಣಿಗೆ ಒಂದು ಮೆಸೇಜ್ ಹಾಕಿ, ಕಮೆಂಟ್ ಹಾಕಿ, ಅವ್ನು ಕಾಂತ ವಿಡಿಯೋ ಕಾಂತ ಕಂಡಿರ್ತ ಕಮೆಂಟಾಗಿ ಹಾಕಿಬಿಡಿ, ಜನಣ್ಣ ನಂಗೂ ಒಂದು ಬೀಸ್ಬಾಲಿ ಹೆಂಗಂದ್ ಕಲಿಸಿ ಅಂದೇಳಿ. ಇವತ್ತು ನಮ್ಮ ದೋಣಿ ಎಲ್ಲ ವಾಪಸ್ ಮ್ಯಾಲೆ ಇಡೋದು ಮಳೆಗಾಲದ್ರೆ. ಇನ್ನು ಹೋಯ್ಕರಿಲ್ಲ ಮೀನು ಹಿಡೋಕೆ, ಅದಕ್ಕೆ ಸ್ವಲ್ಪ ದಿನದವರಿಗೆ ಈ ಮಳೆಯೆಲ್ಲ ನಿಲ್ಲೋರದು ಕಾಣಿ. ಕಡ್ಲೆಲ್ಲ ಹೆಂಗೆ ಜೋರು ಐತೆ ಕಾಣಿ. ಈ ಕಡ್ಲಗಲ್ಲ ನಮ್ಮ ದೋಣಿ ತಗೊಂಡು ಹಾಕಾತಿಲ್ಲ ಇಲ್ಲಿ ಮಾತ್ರ ಅನ್ಸುತ್ತೆ, ಇಲ್ಲಲ್ಲ ಮತ್ತು ಹಿಂದೂ ಇತ್ತು, ಅಲ್ಲಿ ಲಾಸ್ಟ್ ಆಚೆ ಬದಿಗೂ ಅಲ್ಲೇ ಇತ್ತು. ಆದರೆ ಇದ್ರ ಕ್ಯಾಮ್ರದಾಗ ಅಷ್ಟು ಕ್ಲಿಯರ್ ತೋರೋದಿಲ್ಲ ಕಾಣಿ. ಅವು ಬಲಿ ಬೀಸ್ತಿದ್ದೆ ಕಾಣಿ. ಈಗ ರೌಂಡ್ ಬೀಳಲಿಲ್ಲ, ಇನ್ನೊಂದು ನಾಲ್ಕೈದು ಸಲ ಪ್ರಾಕ್ಟೀಸ್ ಮಾಡ್ರೆ ರೌಂಡ್ ಬೀಳುತ್ತೆ. ಎರಡು ನಮ್ಮ ಇದೊಂದು ದೊಡ್ಡ ದೋಣಿ, ಒಂದು ಸಣ್ಣ ದೋಣಿ, ಒಂದು ಮ್ಯಾಲ ಬಂತು ಕಾಣಿ. ಇದನ್ನೊಂದು ತೆಗ್ದೀಗ ಸರಿ ಇಟ್ಟರಾಯ್ತು. ನಮ್ಮ ಚಾನಲ್ ಹೆಸರು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.